ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ ಸ್ನೇಹಿತರೆ ನೀವು ನೋಡ್ತಿದ್ದಾರಾ ರವಿಚಂದ್ರ ಟೆಕ್ ಕನ್ನಡ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಪಕ್ಕದಲ್ಲಿ ಕಾಣೋ ಬೆಲ್ಲಕ್ಕ ಹೊತ್ತಿ ನಾವು ಹಾಕೋ ಹೊಸ ವೀಡಿಯೋ ನೀವು ಬೇಗ ಪಡೆದುಕೊಳ್ಳಬಹುದು ವಿಡಿಯೋಗೊಂದು ಲೈಕ್ ಮಾಡಿ ಸ್ನೇಹಿತರೆ ರೈತರ ಬಾಂಧವರಾಗಿದ್ದರೆ ವಿಡಿಯೋಗೊಂದು ಲೈಕ್ ಮಾಡಿ ಸ್ನೇಹಿತರೆ ಇವತ್ತಿನ ಈ ವಿಡಿಯೋದಲ್ಲಿ ಅಂದರೆ ಸ್ನೇಹಿತರೆ ಪಿ ಎಂ ಕಿಸಾನಲ್ಲಿ ಎರಡು ಕ ಎರಡು ಸಾವಿರ ರೂಪಾಯಿ ನಿಮ್ಮ ಖಾತೆಗೆ ಬರಬೇಕಾದ್ರೆ ನೀವು ಏನು ಮಾಡಬೇಕಾಗುತ್ತೆ ಕಂಪ್ಲೀಟಾಗಿ ತೀಸ್ಕೊಡ್ತೀನಿ ಅದು ಹನ್ನೊಂದಕ್ಕೆ ಕಂತಿನ ಹಣ ನಿಮ್ಮ ಖಾತೆಗೆ ಬರಬೇಕಾದ್ರೆ ನೀವು ಏನು ಮಾಡಬೇಕು ಮಾಡಬೇಕು ಕಂಪ್ಲೀಟಾಗಿ ಅಂತ ತಿಸ್ಕೊಡ್ತೀನಿ ಮತ್ತು ಈಗ ಈ ಈ ಕೆಲಸ ನೀವು ಮಾಡದಿದ್ದರೆ ನಿಮಗೆ ಹನ್ನೊಂದಕ್ಕೆ ಕಂತಿನ ಹಣ ಬರೋದಿಲ್ಲ ಅಂತ ಹೇಳ್ತನಿಸ್ತೀರಿ ಯಾಕಂದರೆ ಕೇಂದ್ರ ಸರ್ಕಾರ ಈ ಯೋಜನೆ ತಂದಿದೆ ಸ್ನೇಹಿತರೆ ಇದು ಕಡ್ಡಾಯವಾಗಿ ನೀವು ಕಂಪ್ಲೇಸಿ ಮಾಡಲೇಬೇಕಾಗುತ್ತೆ ಯಾವುದು ಅಂದರೆ ಸಿ ವಿಡಿಯೋ ತೀಸ್ಕೊಡ್ತೀನಿ ವಿಡಿಯೋ ಸ್ಕಿಪ್ ಕೊನೆ ಕೊನೆಯಕ್ಕೆ ನೋಡಿ ನಿಮಗೆ ಹನ್ನೊಂದಕ್ಕೆ ಕಂತಿನ ಹಣ ಬರಬೇಕಾದ್ರೆ ಒಂದು ದೊಡ್ಡ ಎರಡು ದೊಡ್ಡ ಬದಲಾವಣೆ ಮಾಡಿದ್ದಾರೆ ಸ್ನೇಹಿತರೆ ಯಾವ ಅಂದ್ರೆ ಕಂಪ್ಲೇಂಟ್ ತಿಸ್ಕೊಡ್ತೀನಿ ಯಾಕೆಂದರೆ ನೋಡ್ಬೋದು ಸ್ನೇಹಿತರೆ ಹತ್ತನೇ ಕತ್ತರ ಹಣ ಎಲ್ಲರಿಗೂ ಬಿಟ್ಟಿದ್ದಾರೆ ಬಿಟ್ಟಿದ್ದಾರೆ ಅಂದರೆ ಹದಿನೈ ಕಂತಿನ ಹಣ ಜನವರಿ ಒಂದನೇ ತಾರೀಕಿಯಲ್ಲಿ ಬಿಟ್ಟಿದ್ದಾರೆ ಸ್ನೇಹಿತರೆ ಎಲ್ಲರಿಗೂ ಹತ್ತನೇ ಹತ್ತಿರ ಹಣ ಬಿಟ್ಟಿದ್ದಾರೆ ಒಂದಷ್ಟು ಮಂದಿಗೆ ಹತ್ತನೇ ಕಂತೆ ಹಣ ಕೂಡ ಬಂದಿಲ್ಲ ಪೆಂಡಿಂಗ್ ಇದೆ ಅಂದರೆ ನಿಮಗೂ ಕೂಡ ಬಂದಿರಬಹುದು ಸ್ನೇಹಿತರೆ ಬಂದಿಲ್ಲ ಬಂದಿದೆ ಅಂತ ನಮಗೆ ತಪ್ಪದೆ ಕಮೆಂಟ್ ಮಾಡಿ ತಿಂದರೆ ಹದಿನೈಕಾತ್ರಿ ಹಣ ನಿಮಗೆ ಖಾ ನಿಮ್ಮ ಖಾತೆಗೆ ಬಂದು ಬಂದಿದೆ ಇಲ್ಲ ನಮಗೆ ತಪ್ಪಿದೆ ಕಮೆಂಟ್ ಮಾಡಿ ಸ್ನೇಹಿತರೆ ಹಣ್ಣು ಹನ್ನೊಂದನೇ ಕಾತ್ರಿ ಹಣ ನಿಮಗೆ ಬರಬೇಕಂದ್ರೆ ನೀವು ಏನು ಮಾಡಬೇಕಾಗುತ್ತೆ ನಿಮಗೆ ಈ ಇದನ್ನು ಇದನ್ನು ಮಾಡದಿದ್ದರೆ ನಿಮಗೆ ಹನ್ನೊಂದನೇ ಕಾಂತರ ಹಣ ಬರೋಲ್ಲ ಅಂತ ಅನಿಸುತ್ತೆ ಹೇಳ್ತಾನೆ ಅನ್ನ ಸ್ನೇಹಿತರೆ ನಿಮಗೆ ಇದರಲ್ಲಿ ಎರಡು ದೊಡ್ಡ ಬದಲಾವಣೆ ಮಾಡಿದ್ದಾರೆ ಸ್ನೇಹಿತರೆ ಕ ಇದನ್ನು ಕಂಪ್ಲೀಟಾಗಿ ಕಂಪ್ ಕಂಪ್ಲೀಟಾಗಿ ಮಾಡಬೇಕಾಗುತ್ತೆ ಸ್ನೇಹಿತರೆ ನೀವು ಯಾವುದಂದ್ರೆ ಸ್ನೇಹಿತರೆ ನೀವು ಕೆ ವೈ ಸಿ ಕಂಪ್ಲೀಟಾಗಿ ಮಾಡಿಕೊಳ್ಬೇಕಾಗುತ್ತೆ ಸ್ನೇಹಿತರೆ ನೀವು ಕೆ ವೈ ಸಿ ಮಾಡಿಲ್ಲ ಅಂದರೆ ಹನ್ನೊಂದಕ್ಕೆ ಹಂತರ ಹಣ ನಿಮಗೆ ಬರೋದಿಲ್ಲ ಯಾಕಂದರೆ ಇದನ್ನೇ ಯೋಜನೆಯಲ್ಲಿ ದೊಡ್ಡ ಬದಲಾವಣೆ ಮಾಡಿದರೆ ಸ್ನೇಹಿತರೆ ಯಾಕಂದರೆ ಹದಿನೈಕತ್ತಿನ ಹಣ ಎಲ್ಲರೂ ಖಾತೆ ಬಿಟ್ಟಿದ್ದಾರೆ ಹನ್ನೊಂದನೇ ಹತ್ತಿನ ಹಣ ಬರಬೇಕಾದ್ರೆ ನೀವು ಕಡ್ಡಾಯವಾಗಿ ಕೆಸಿನ ಕೆ ವೈಸಿ ಮಾಡಲಿ ಮಾಡಿಕೊಳ್ಳಬೇಕೆಂದು ಕೇಂದ್ರ ಸರ್ಕಾರ ತಿಳಿಸಿದಂತೆ ಹೇಳ್ಬೋದು ಸ್ನೇಹಿತರೆ ನೀವು ಮೊಬೈಲಲ್ಲಿ ಟೇಟಸನ್ನು ಚೆಕ್ ಮಾಡುವಾಗ ಮೊದಲು ಎಲ್ಲ ಮೊದಲೆಲ್ಲ ಹ್ಯಾಂಗಿತ್ತಂದರೆ ಸ್ನೇಹಿತರೆ ಮೊಬೈಲ್ ನಂಬರು ಅಕೌಂಟ್ ನಂಬರು ಆಧಾರ್ ನಂಬರ್ ಹಾಕಿದರೆ ಮಾತ್ರ ನಿಮಗೆ ಟೇಟಸ್ ಓಪನ್ ಆಗಿತ್ತು ಈಗ ಹಂಗೆಲ್ಲ ಸ್ನೇಹಿತರೆ ನಿಮ್ಮ ಆಧಾರ್ ಕಾರ್ಡ್ ಸಂಖ್ಯೆ ಹಾಕಬೇಕು ಇಲ್ಲ ಅಕೌಂಟ್ ನಂಬರ್ ಹಾಕಬೇಕು ಎರಡು ಹಾಕಿದರೆ ಮಾತ್ರ ನಿಮಗೆ ನಿಮ್ಮ ಟೇಟಸ್ ಓಪನ್ ಆಗುತ್ತೆ ಅಂತ ಹೇಳಿದ್ರೆ ಸ್ನೇಹಿತರೆ ಮೊದಲ ಮೊಬೈಲ್ ನಂಬರ್ ಹಾಕಿದ್ರು ಓಪನ್ ಆಗುತ್ತಿತ್ತು ಇದು ಹಾಗೆಲ್ಲ ಸ್ನೇಹಿತರೆ ಯಾಕಂದರೆ ಈಗ ಆಧಾರ್ ಕಾರ್ಡ್ ಲಿಂಕ್ ಮಾಡಿದರೆ ಮಾತ್ರ ಅದು ಓಪನ್ ಆಗುತ್ತೆ ಅಂತ ಹೇಳಿದಾರೆ ಸ್ನೇಹಿತರೆ ಹಾಗಾಗಿ ಈ ಇದನ್ನು ಕೂಡ ಬದಲಾವಣೆ ಮಾಡಿದ್ದಾರೆ ಸ್ನೇಹಿತರೆ ಇದರಲ್ಲಿ ಇದು ಕೂಡ ಬದಲಾವಣೆ ಅಂತ ಹೇಳ್ಬೋದು ಸ್ನೇಹಿತರೆ ಆದರೆ ನಿಮ್ಮ ನಿಮ್ಮ ಬ್ಯಾಂಕ್ ಖಾತೆಗೆ ನಿಮ್ಮ ಆಧಾರ್ ಕಾರ್ಡ್ ಲಿಂಕ್ ಇರಬೇಕಾಗುತ್ತೆ ಸ್ನೇಹಿತರೆ ಮತ್ತು ನೀವು ಕಂಪ್ಲೀಟಾಗಿ ಕೆ ಸಿ ಮಾಡಿದ ಮಾಡಿದ ಮೇಲೆ ನಿಮಗೆ ಹನ್ನೊಂದು ಕಂತರ ಹಣ ಬರುತ್ತೆ ಅಂತ ಹೇಳ್ಬೋದು ಸ್ನೇಹಿತರೆ ಈಗ ಒಂದಷ್ಟು ಮಂದಿ ನೋಡ್ಬೋದು ಎಣ್ಣೆ ಕತ್ತೆ ಹಣ ಬಂದಿರೋಲ್ಲ ಆರನೇ ಕಂತಿನ ಹಣ ಬಂದಿರಲ್ಲ ಅಂಥವ್ರಿಗೆ ಏನಂದರೆ ಸ್ನೇಹಿತರೆ ನೀವು ಹಣ್ಣು ಒಂದಕ್ಕೆ ಹಣ ಬರಬೇಕು ನೀವು ಕಡ್ಡಾಯ ಕೆ ಸಿ ಮಾಡಿದರೆ ನಿಮಗೆ ಕೂಡ ಹಣ ಬರುತ್ತೆ ಅಂತ ಹೇಳ್ಬೋದು ಸ್ನೇಹಿತರೆ ಈ ಕೆ ವಾಸಿ ಮಾಡಿಸಿಕೊಳ್ಬೇಕಂದ್ರೆ ನಿಮ್ಮ ಹತ್ತಿರದಲ್ಲಿರುವ ಸೆಂಟ್ ಯಾವ್ದಾರ ಆಧಾರ್ ಸೆಂಟ್ರ್ ಇರ್ಬೋದು ಯಾವ್ದಾರು ಸೆಂಟರ್ ಮೇಲೆ ಇರ್ತಾವೆ ಸ್ನೇಹಿತರೆ ಅಲ್ಲಿ ಹೋಗಿ ನೀವು ಪಿ ಎಮ್ ಪಿ ಎಮ್ ಕಿಸಾನ್ ಆಧಾರ್ ಕಾರ್ಡ್ ಲಿಂಕ್ ಮಾಡಬೇಕಾಗುತ್ತೆ ಸ್ನೇಹಿತರೆ ಅಂತ ಹೇಳಿದಾಗ ಅವರು ನಿಮಗೆ ಲಿಂಕ್ ಮಾಡಿ ಕೊಡುತ್ತಾರೆ ಸ್ನೇಹಿತರೆ ಮತ್ತು ಅವರಂತಲ್ಲಿ ನೀವು ಫಿಂಗರ್ ಪ್ರಿಂಟ್ ಕೊಟ್ಟಿದ್ರೆ ನಿಮ್ಮ ನಿಮ್ಮ ಆಧಾರ್ ಕಾರ್ಡ್ ಸಂಖ್ಯೆ ಲಿಂಕ್ ಆಗುತ್ತೆ ಆವಾಗ ನಿಮಗೆ ಹನ್ನೊಂದು ಕಂತಿನ ಹಣ ವೆರಿಫೈಡ್ ಮಾಡಿ ನಿಮ್ಮ ಖಾತೆಗೆ ಜಮಾ ಅಂತ ಹೇಳ್ಬೋದು ಸ್ನೇಹಿತರೆ ನೀವು ಇನ್ನು ಮಾಡದಿದ್ದರೆ ನಿಮ್ಮ ಖಾತೆಗೆ ಹಣ ಬರೋದಿಲ್ಲ ಸ್ನೇಹಿತರೆ ಕಡ್ಡಾಯವಾಗಿ ನೀವು ಕೆ ವೈ ಸಿ ಮಾಡಿ ಕೊಡಬೇಕಾಗುತ್ತೆ ಹಣ್ಣೊಂದು ಕಂತಿಗೆ ಸ್ನೇಹಿತರೆ ಇದು ಎಲ್ಲರಿಗೂ ತಿಳಿಸಿದರೆ ಸ್ನೇಹಿತರೆ ಈಗ ಅಂದರೆ ಈಗ ಈಗ ಬಂದ ಹೊಸ ಅಪ್ಡೇಟ್ ಅಂತ ಹೇಳ್ಬೋದು ಸ್ನೇಹಿತರೆ ಪಿ ಎಮ್ ಕೃಷ್ಣಲ್ಲಿ ಇದು ಹಣ ಒಂದು ಹಣ ಬರಲು ಈ ಕಡ್ಡಾಯವಾಗಿ ಇದನ್ನು ರೂಲ್ಸ್ ನೀವು ಪಾಲಿಸಿ ಮಾಡಲೇಬೇಕಾಗುತ್ತೆ ಕಡ್ಡಾಯವಾಗಿ ಕಿವಾಸಿ ಮಾಡಿಕೊಳ್ಳಬೇಕಾಗುತ್ತೆ ಅಂತಾರೆ ಮೇಲೆ ನಿಮಗೆ ನೀವು ಕಿವಾಸಿ ಮಡಿಸ್ಕೊಂಡಾರ ಇಲ್ಲ ನಮಗೆ ತಪ್ಪದೆ ಕಮೆಂಟ್ ಮಾಡಿ ತಿಳ್ ಮತ್ತು ನಿಮಗೆ ಯಾಕೆ ಕಂತರ ಹಣ ಬಂದಿಲ್ಲ ಅದು ಕಮೆಂಟ್ ಮಾಡಿ ತಿಳಿಸಿ ವಿಡಿಯೋ ನೋಡಿದಾಗ ಧನ್ಯವಾದ ಟ್ಯಾಂಕ್ ಯು ಫಾರ್ ವಾಚಿಂಗ್ ಜೈನ್ ಜೈ ಕರ್ನಾಟಕ ಮಾತೆ